ಪಿರಿಯಪಟ್ಟಣದ ಅರಸನಕೆರೆ ಸುತ್ತಲೂ ನಿರ್ಮಿಸಿರುವ ವಾಕಿಂಗ್ ಪಾತ್ ಸೂಕ್ತ ನಿರ್ವಹಣೆ ಇಲ್ಲದೆ ನಾಗರಿಕರು ವಾಯುವಿಹಾರ ನಡೆಸಲು ಕಷ್ಟವಾಗಿದೆ. ತ್ಯಾಜ್ಯ ನೀರು ಕೆರೆ ಒಡಲು ಸೇರಿ ಮಲಿನವಾಗುತ್ತಿದೆ. 2013-18 ಅವಧಿಯಲ್ಲಿ ಕೆ ವೆಂಕಟೇಶ್ ಶಾಸಕರಾಗಿದ್ದಾಗ ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ 1.2 ಕೋಟಿ ವೆಚ್ಚದಲ್ಲಿ ಪಟ್ಟಣದ ಬಿಎಂ ರಸ್ತೆಗೆ ಹೊಂದಿಕೊಂಡಂತಿರುವ ಅರಸನಕೆರೆ ಸುತ್ತಲೂ ಏರಿ ನಿರ್ಮಿಸಿ ಕೆರೆ ಮಧ್ಯ ಭಾಗದಲ್ಲಿ ನಡುಗಡ್ಡೆ ನಿರ್ಮಿಸಿ ವಾಯುವಿಹಾರಕ್ಕೆ ಸುಂದರ ಪರಿಸರ ನಿರ್ಮಿಸಲಾಗಿತ್ತು. ವಾಕಿಂಗ್ ಪಾತ್ ಅಕ್ಕಪಕ್ಕ ಮತ್ತು ನಡುಗಡ್ಡೆಯಲ್ಲಿ ಕಲ್ಲು ಬೆಂಚುಗಳನ್ನು ಹಾಕಿ ಕುಳಿತುಕೊಳ್ಳುವ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಆರಂಭದ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕರು ಈ ಪ್ರದೇಶದಲ್ಲಿ ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ವಾಯುವಿಹಾರ ಮಾಡುತ್ತಿದ್ದರು. ಅರಣ್ಯ ಇಲಾಖೆಯಿಂದ ಅಲ್ಲಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಒತ್ತು ನೀಡಲಾಗಿತ್ತು. ಇದರ ನಿರ್ವಹಣೆಯ ಜವಾಬ್ದಾರಿಯನ್ನು ಪುರಸಭೆಗೆ ವಹಿಸಲಾಗಿತ್ತು. ಕೆಲವು ದಿನ ಉತ್ತಮ ವಾತಾವರಣವಿತ್ತು. ಆದರೆ ಇದರ ನಿರ್ಮಾಣ ಮಾಡಿದ ಗುತ್ತಿಗೆದಾರರು ಏರಿ ಸದೃಢಗೊಳ್ಳುವ ಮೊದಲೇ ಇಂಟರ್ಲಾಕ್ ಟೈಲ್ಸ್ಗಳನ್ನು ಅಳವಡಿಸಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದಾಗ ಕೆಲವೆಡೆ ಟೈಲ್ಸ್ ಕಿತ್ತು ಬರಲು ಪ್ರಾರಂಭವಾಯಿತು. ಕೆರೆ ಏರಿ ಸುತ್ತಲೂ ಅಳವಡಿಸಿರುವ ಜಾಲರಿಯುಕ್ತ ತಡೆಬೇಲಿಗೆ ಬಳ್ಳಿಗಳು ಹಬ್ಬಿಕೊಂಡು ವಿಷ ಜಂತುಗಳ ತಾಣವಾಗಿದೆ. ನೆಲಕ್ಕೆ ಅಳವಡಿಸಲಾಗಿರುವ ಟೈಲ್ಸ್ಗಳು ಬಹುತೇಕ ಎಲ್ಲ ಕಡೆ ಕಿತ್ತು ಹೊರಬಂದಿವೆ. ಸಾರ್ವಜನಿಕರು ವಿಶ್ರಮಿಸಲು ಹಾಕಿದ್ದ ಕಲ್ಲು ಬೆಂಚುಗಳು ನೆಲಕಚ್ಚಿವೆ. ಕೆರೆ ಹೂಳು ತೆಗೆಯಲು ಹಲವೆಡೆ ತಡೆಬೇಲಿಯನ್ನ ಮುರಿದು ಹಾಕಲಾಗಿದೆ. ಕೆರೆ ಏರಿ ಸಂಪೂರ್ಣವಾಗಿ ಮರು ನಿರ್ಮಾಣವಾಗಬೇಕು. ಇಂಟರ್ಲಾಕ್ ಟೈಲ್ಸ್ಗಳನ್ನು ತೆರವುಗೊಳಿಸಿ ಸಿಸಿ ರಸ್ತೆ ನಿರ್ಮಿಸಬೇಕು. ತಡೆಬೇಲಿಗೆ ಆವರಿಸಿಕೊಂಡಿರುವ ಗಿಡಗಂಟಿಗಳು ಮತ್ತು ಬಳ್ಳಿಗಳನ್ನು ಕಿತ್ತುಹಾಕಲು ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ಪರಮೇಶ್ ಪಿರಿಯಪಟ್ಟಣ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ನಮಸ್ತೆ ವೀಕ್ಷಕರೇ. ಶಕ್ತಿ ದೇವತೆಗಳ ನಾಡಾದಂಥ ಪಿರಿಯಪಟ್ಟಣ, ಪಟ್ಟಣದ ಹೆಸರಾದಂಥ ಅರಸಿನಕೆರೆ ದುರ್ವ್ಯವಸ್ಥೆ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ. 2013-18 ಅವಧಿಯಲ್ಲಿ 1.2 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ವಾಕಿಂಗ್ ಪಾತ್. ವಾಕಿಂಗ್ ಪಾತ್ ತಡೆಗೋಡೆಗಳು ಕೂಡ ಗಿಡ ಬಳ್ಳಿಗಳಿಂದ ಅಬ್ಬಿ ತುಂಬ ಸಂಪೂರ್ಣವಾಗಿ ಹಾಳಾಗೋಗಿದೆ. ಮತ್ತು ಇಲ್ಲಿ ವಾಕ್ ಮಾಡೋದಕ್ಕೆ ಅಂತ ಇಲ್ಲೇನು ನೆಲಕ್ಕೆ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಆ ಟೈಲ್ಸ್ಗಳು ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಅದು ಮೇಲಕ್ಕೆ ಎದ್ದು ಬರುತ್ತಿದೆ. ಮತ್ತು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕಾಗಿ ಏನು ಕಲ್ಲಿನ ಚೇರು ಹಾಕಿದ್ದಾರೆ. ಆ ಚೇರು ಬರೀ ಹುಡುಕರಿಗೆ ಮಾತ್ರ ಸೀಮಿತವಾಗಿದೆ. ಇಲ್ಲಿ ಸಾರ್ವಜನಿಕರಾಗಲಿ ಅಥವಾ ಮಹಿಳೆಯರಾಗಲಿ ಇಲ್ಲಿ ವಾಕ್ ಮಾಡುವುದಕ್ಕೆ ಇದು ಸೂಕ್ತವಾದ ಸ್ಥಳವಲ್ಲ ಎಂಬುದು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಏನು ಪುರಸಭೆಗೆ ಇಲ್ಲಿನ ವ್ಯವಸ್ಥೆ ಏನು ಕಾಣ್ತಾ ಇಲ್ವಾ, ಏನು ಪುರಸಭೆ ಕಣ್ಮುಚ್ಚಿ ಕುಂತಿದೆಯಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ.